ನಮಸ್ಕಾರ ಕಲಿಕಾ ಚೇತರಿಕೆ ವಿಡಿಯೋಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ಈ ದಿನದಲ್ಲಿ ಒಂಬತ್ತನೇ ತರಗತಿಯ ಕನ್ನಡ ವಿಷಯದ ಕಲಿಕಾ ಚೇತರಿಕೆಯನ್ನು ಉತ್ತರಿಸಿಕೊಂಡು ಬರೋಣ ಈ ವಿಡಿಯೋದಲ್ಲಿ ಅಭ್ಯಾಸ ಹನ್ನೊಂದರಿಂದ ಹದಿನೈದರವರೆಗಿನ ಅಭ್ಯಾಸಗಳನ್ನು ಯಾವ ರೀತಿಯಾಗಿ ಉತ್ತರಿಸುವಂಥದ್ದು ಯಾವ ವಿಧಾನದ ಮೂಲಕ ಅವುಗಳನ್ನು ಉತ್ತರಿಸಿಕೊಂಡು ಪ್ರಾಕ್ಟೀಸ್ ಮಾಡಿಕೊಳ್ಳುವುದು ಅನ್ನೋದನ್ನ ನೋಡೋಣ ಜೊತೆಗೆ ಇತರ ವಿಷಯಗಳ ಮತ್ತು ಹಿಂದಿನ ಒಂದು ಅಭ್ಯಾಸಗಳ ವಿಡಿಯೋಗಳು ವೀಕ್ಷಿಸಿದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಲ್ಲ ವಿಡಿಯೋಗಳ ಪ್ಲೇ ಲಿಸ್ಟ್ ಲಿಂಕ್ ಇರುತ್ತೆ ಆ ಪ್ಲೇ ಲಿಸ್ಟ್ ನಲ್ಲಿ ಒಂದರಿಂದ ಪ್ರಾರಂಭವಾಗಿ ಇಲ್ಲಿಯವರೆಗೆ ಅಪ್ಲೋಡ್ ಮಾಡಿರುವಂಥ ಎಲ್ಲ ವಿಡಿಯೋಗಳು ನಿಮಗೆ ದೊರೆಯುವಂಥದ್ದಾಗಿರ್ತದೆ ಅವುಗಳನ್ನು ವೀಕ್ಷಿಸಿಕೊಳ್ಬಹುದು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ವಿಷಯಕ್ಕೆ ಸಂಬಂಧಿಸಿದಂತೆ ಚರ್ಚೆ ಮಾಡೋಣ ಅನ್ನೋದನ್ನು ಸಹ ಕಮೆಂಟ್ ಮಾಡಿ ಮುಂದಿನ ಭಾಗದಲ್ಲಿ ಆ ವಿಷಯಕ್ಕೆ ಸಂಬಂಧಿಸಿದಂತೆ ನೋಡೋಣ ಇಲ್ಲಿ ಅಭ್ಯಾಸ ಅನ್ನೋದರಲ್ಲಿ ಏನ್ ಕೇಳಿದ್ದಾರೆ ಅಂತ ಹೇಳಿ ನೋಡೋಣ ಕೆಳಗಿನ ಚಿತ್ರಗಳನ್ನು ಗಮನಿಸಿ ಸರಿ ಹೊಂದುವ ವಾಕ್ಯಗಳನ್ನು ಚಿತ್ರದ ಮುಂದಿನ ಸಾಲುಗಳಲ್ಲಿ ಬರೆಯೋಣ ಅಂತ ಹೇಳಿ ಕೊಟ್ಟಿರುವಂಥದ್ದು ಇಲ್ಲಿ ಕೆಲವೊಂದಿಷ್ಟು ಚಿತ್ರಗಳನ್ನು ಕೊಟ್ಟಿದ್ದಾರೆ ಜೊತೆಗೆ ಕೆಲವೊಂದಿಷ್ಟು ವಾಕ್ಯಗಳನ್ನು ಕೊಟ್ಟಿದ್ದಾರೆ ಮಾದರಿ ವಾಕ್ಯಗಳನ್ನು ಫಸ್ಟ್ ಗಮನಿಸೋಣ ಸುಮಾ ಪಂಜರದಲ್ಲಿರುವ ಹುಲಿಯನ್ನು ನೋಡುತ್ತಿದ್ದಾಳೆ ಮರದ ಮೇಲಿರುವ ಗಿಳಿಗಳನ್ನು ಸೋಮು ನೋಡುತ್ತಿದ್ದಾನೆ ಸೋಮು ಮತ್ತು ಸುಮಾ ಪ್ರಾಣಿ ಸಂಗ್ರಹಾಲಯಕ್ಕೆ ಹೋದರು ಅಲ್ಲಿ ಅನೇಕ ಪ್ರಾಣಿಗಳನ್ನು ನೋಡಿದರು ಅವರಿಗೆ ಕರಡಿ ಎಂದರೆ ತುಂಬ ಖುಷಿ ಈ ರೀತಿ ಇಲ್ಲಿ ಮಾದರಿ ವಾಕ್ಯಗಳನ್ನು ಕೊಟ್ಟಿರುವಂಥದ್ದಾಗಿ ಈ ಮಾದರಿ ವಾಕ್ಯಗಳನ್ನು ಚಿತ್ರಗಳಿಗೆ ಜೋಡಿಸಬೇಕಾಗಿರುವಂಥದ್ದು ಇಲ್ಲಿ ನೀವು ಒಂದು ಚಿತ್ರವನ್ನು ಗಮನಿಸ್ತಾ ಇದ್ದೀರಿ ಚಾಮರಾಜೇಂದ್ರ ಮೃಗಾಲಯ ಅಂತ ಹೇಳಿರುವಂಥದ್ದು ಇಲ್ಲಿ ಚಿತ್ರ ಕಾಣಿಸ್ತಾ ಇದೆ ಈ ಒಂದು ಚಿತ್ರ ಮೇಲ್ಗಡೆ ಇರುವಂತಹ ವಾಕ್ಯಗಳಿಗೆ ಯಾವ ವಾಕ್ಯ ಇಲ್ಲಿ ಸೂಕ್ತವಾಗಿ ಬರುವಂತದ್ದಾಗಿದೆ ಅಂತ ಹೇಳಿ ಜೋಡಿಸಿ ಉತ್ತರಿಸಿಕೊಳ್ಬೇಕಾಗಿರುವಂಥದ್ದು ಸೋಮು ಮತ್ತು ಸುಮಾ ಪ್ರಾಣಿ ಸಂಗ್ರಹಾಲಯಕ್ಕೆ ಹೋದರು ಇಲ್ಲಿ ನಾವು ಸಿರಿಯಲ್ ಪ್ರಕಾರ ನೋಡಿದಾಗ ಮೂರನೇ ವಾಕ್ಯದಲ್ಲಿ ಇರುವಂತದ್ದು ಇದು ಏನ್ ಬರ್ತಾ ಇದೆ ಈ ಒಂದು ಚಿತ್ರಕ್ಕೆ ಹೋಲಿಕೆ ಆಗುವಂಥದ್ದು ಆಗಿದೆ ಚಾಮರಾಜೇಂದ್ರ ಮೃಗಾಲಯ ಸೋಮು ಮತ್ತು ಸುಮಾ ಪ್ರಾಣಿ ಸಂಗ್ರಹಾಲಯಕ್ಕೆ ಹೋದರು ಅನ್ನೋದು ಇಲ್ಲಿ ಉತ್ತರಿಸಿಕೊಳ್ಬಹುದಾಗಿರುವಂಥದ್ದಾಗಿದೆ ನೆಕ್ಸ್ಟ್ ಎರಡನೇ ಚಿತ್ರವನ್ನು ನೀವು ಗಮನಿಸ್ತಾ ಇದ್ರೆ ಇಲ್ಲಿ ಇಲ್ಲಿ ಕರಡಿ ಕಾಣಿಸ್ತಾ ಇದೆ ಇವರು ನೋಡ್ತಾ ಇರುವಂಥದ್ದು ಅವರಿಗೆ ಕರಡಿ ಎಂದರೆ ತುಂಬ ಖುಷಿ ಇಲ್ಲಿ ಖುಷಿಯನ್ನು ಸಹ ವ್ಯಕ್ತಪಡಿಸ್ತಾ ಇರುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಿ ಹೀಗಾಗಿ ಈ ಒಂದು ಚಿತ್ರವನ್ನು ಗಮನಿಸಿದಾಗ ಇಲ್ಲಿ ಐದನೇ ಸೀರಿಯಲ್ ನಂಬರ್ನಲ್ಲಿ ಇರುವಂಥದ್ದು ಅವರಿಗೆ ಕರಡಿ ಎಂದರೆ ತುಂಬ ಖುಷಿ ಅನ್ನುವಂಥದ್ದು ಇದಕ್ಕೆ ಹೊಂದಾಣಿಕೆ ಆಗುವಂಥದ್ದಾಗಿದೆ ನೆಕ್ಸ್ಟು ಇಲ್ಲಿ ನೋಡ್ತಾ ಇದ್ರೆ ನೀವು ಗಿಳಿಗಳು ಕಾಣಿಸ್ತಾ ಇರುವಂಥದ್ದು ಅವನು ವೀಕ್ಷಿಸ್ತಾ ಇದ್ದಾನೆ ಮರದ ಮೇಲಿರುವ ಗಿಳಿಗಳನ್ನು ಸೋಮು ನೋಡುತ್ತಿದ್ದಾನೆ ಈ ಚಿತ್ರಕ್ಕೆ ಆ ಒಂದು ವಾಕ್ಯ ಸೂಕ್ತವಾಗಿರುವಂಥದ್ದಾಗಿದೆ ಮರದ ಮೇಲಿರುವಂಥ ಗಿಳಿಗಳನ್ನು ಸೋಮು ನೋಡುತ್ತಿದ್ದಾನೆ ಇನ್ನೂ ಒಂದು ಚಿತ್ರವನ್ನು ಗಮನಿಸೋಣ ಈ ಒಂದು ಚಿತ್ರದಲ್ಲಿ ವಿವಿಧ ಪ್ರಾಣಿಗಳನ್ನು ಇವರು ಇಲ್ಲಿ ಮೃಗಾಲಯದಲ್ಲಿ ವೀಕ್ಷಿಸ್ತಾ ಇರುವಂತದ್ದಾಗಿದೆ ಇದಕ್ಕೆ ಸರಿ ಆನ್ಸರ್ ಬರುವಂಥದ್ದು ಅಲ್ಲಿ ಅನೇಕ ಪ್ರಾಣಿಗಳನ್ನು ನೋಡಿದರು ಇವರು ಮೃಗಾಲಯಕ್ಕೆ ಹೋಗಿ ಒಂದು ಚಾಮರಾಜೇಂದ್ರ ಮೃಗಾಲಯಕ್ಕೆ ಹೋಗಿ ಅಲ್ಲಿ ವಿವಿಧ ರೀತಿಯಾಗಿರುವಂಥ ಪ್ರಾಣಿಗಳನ್ನು ಇವರು ವೀಕ್ಷಣೆ ಮಾಡಿರುವಂಥದ್ದು ಕಾಣಿಸ್ತೀವಿ ಇವಿಷ್ಟು ಬರೆದಾದ ನಂತರ ಇನ್ನೂ ಒಂದು ವಾಕ್ಯ ಉಳಿದಿರುವಂಥದ್ದು ಆ ವಾಕ್ಯಕ್ಕೆ ಯಾವುದೇ ಚಿ ಚಿತ್ರವಿಲ್ಲ ಆದರೆ ಚಿತ್ರವನ್ನು ನೀವು ಕಲ್ಪನೆ ಮಾಡಿಕೊಳ್ಬೇಕಾಗಿರುವಂಥದ್ದು ಸುಮಾ ಪಂಜರದಲ್ಲಿರುವ ಹುಲಿಯನ್ನು ನೋಡುತ್ತಿದ್ದಾಳೆ ಸುಮಾ ಪಂಜರದಲ್ಲಿ ನೋಡ್ತಾ ಇರುವಂಥ ಹುಲಿನ ಇಲ್ಲಿ ಚಿತ್ರ ಕೊಟ್ಟಿಲ್ಲ ಆದರೆ ನೀವೇ ಒಂದು ಕಲ್ಪನೆ ಮಾಡಿಕೊಳ್ಳಿ ಒಂದು ಪಂಜರ ಇದೆ ಅಂದಾಗ ಪಂಜರ ಯಾವ ರೀತಿಯಾಗಿರ್ತದೆ ಪಂಜರದ ಒಳಗಡೆ ಹುಲಿ ಇದೆ ಆ ಹುಲಿಯನ್ನು ಹೊರಗಡೆ ನಿಂತುಕೊಂಡು ಯಾವ ರೀತಿಯಾಗಿ ಸುಮಾ ನೋಡ್ತಾ ಇದ್ದಾಳೆ ಅನ್ನೋದನ್ನು ನೀವು ಇಲ್ಲಿ ಕಲ್ಪನೆ ಮಾಡಿಕೊಳ್ಬೇಕಾಗಿರುವಂಥದ್ದು ಆಗಿದೆ ಈ ರೀತಿ ನಾವು ಅಭ್ಯಾಸ ಹನ್ನೊಂದರಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆಗಳಿಗೆ ಒಂದು ಉತ್ತರಿಸಿ ಪ್ರಾಕ್ಟೀಸ್ ಮಾಡ್ಕೊಳ್ಬೋದಾಗಿರುವಂಥದ್ದು ಆಗಿದೆ ಇನ್ನು ಹನ್ನೆರಡನೇ ಅಭ್ಯಾಸದಲ್ಲಿ ಏನು ಕೊಟ್ಟಿದ್ದಾರೆ ಅಂದಾಗ ಮಾದರಿ ವಾಕ್ಯಗಳನ್ನು ಗಮನಿಸಿ ಕೆಲಸ ನಡೆದಿರುವ ನಡೆಯುತ್ತಿರುವ ಮುಂದೆ ನಡೆಯಬೇಕಾದ ಕೆಲಸದ ವಾಕ್ಯ ರಚಿಸಿ ಇಲ್ಲಿ ಗಮನಿಸಿ ನೋಡಿ ನಡೆದಿರುವ ಫಸ್ಟು ನಡೆಯುತ್ತಿರುವ ಮುಂದೆ ನಡೆಯಬೇಕಾದ ಮೂರು ರೀತಿಯಾಗಿರುವಂಥ ವಾಕ್ಯಗಳನ್ನು ಇಲ್ಲಿ ರಚಿಸಬೇಕಾಗಿರುವಂಥದ್ದು ಆಗಿದೆ ಇಲ್ಲಿ ಉದಾಹರಣೆ ಮಾದರಿ ವಾಕ್ಯಗಳನ್ನು ಕೊಟ್ಟಿರುವಂಥದ್ದಾಗಿದೆ ನೋಡಿ ಇಲ್ಲಿ ಒಂದು ಚಿತ್ರವನ್ನು ನೀವು ಗಮನಿಸ್ತಿದ್ದರೆ ಇಲ್ಲಿ ಮಕ್ಕಳು ಅಂತಿರುವಂಥದ್ದು ಇಲ್ಲಿ ಊಟ ಹೇಳಿ ಕಾಣಿಸ್ತಾ ಇದೆ ಮಕ್ಕಳು ಅಂತಿದೆ ಇಲ್ಲಿ ಊಟ ಅಂತಿದೆ ಇಲ್ಲಿ ಮಾಡಿದರು ಇಲ್ಲಿ ಮಾಡುತ್ತಿದ್ದಾರೆ ಮಾಡುವರು ಇದಕ್ಕೆ ಯಾವ ರೀತಿಯಾಗಿ ಇವರು ವಾಕ್ಯವನ್ನು ರಚಿಸಿದ್ದಾರೆ ಅಂತೇಳಿ ನೋಡೋಣ ಇಲ್ಲಿ ಮಕ್ಕಳು ಊಟವನ್ನು ಮಾಡಿದರು ಇಲ್ಲಿ ಮಕ್ಕಳು ಊಟವನ್ನು ಮಾಡಿದರು ಅನ್ನೋದನ್ನು ಇಲ್ಲಿ ಬರೆದಿರುವಂಥದ್ದು ಫಸ್ಟ್ ವಾಕ್ಯ ರಚಿಸಿರುವಂಥದ್ದಾಗಿದೆ ಇದನ್ನೇ ಮಕ್ಕಳು ಊಟವನ್ನು ಮಾಡುತ್ತಿದ್ದಾರೆ ಊಟವನ್ನು ಮಾಡುತ್ತಾ ಇದ್ದಾರೆ ಇಲ್ಲಿ ಮಕ್ಕಳು ಊಟವನ್ನು ಮಾಡಿದರೆ ಅಂದಾಗ ಇಲ್ಲಿ ನಡೆದಿರುವಂಥದ್ದು ಕೆಲಸ ನಡೆದಿರುವಂಥದ್ದಾಗಿದೆ ಮಕ್ಕಳು ಊಟವನ್ನು ಮಾಡುತ್ತಾ ಇದ್ದಾರೆ ಅಂದರೆ ಈಗ ನಡೆಯುತ್ತಿರುವಂಥದ್ದು ಆಗಿದೆ ಹಾಗೆ ಇಲ್ಲಿ ಮಕ್ಕಳು ಊಟ ಮಾಡುವರು ಮಕ್ಕಳು ಊಟ ಮಾಡುವರು ಇಲ್ಲಿ ನೋಡಿ ಈ ರೀತಿ ಇನ್ನು ಮಾಡುವರು ಈ ರೀತಿ ಮುಂದೆ ನಡೆಯಬೇಕಾಗಿರುವಂಥ ಘಟನೆಯನ್ನು ಇದು ಹೇಳುವಂಥದ್ದು ಹೀಗೆ ಇಲ್ಲಿ ಎಕ್ಸಾಂಪಲನ್ನು ಕೊಟ್ಟಿರುವಂಥದ್ದಾಗಿದೆ ಇದೇ ಎಕ್ಸಾಂಪಲನ್ನು ಬಳಸಿಕೊಂಡು ಇನ್ನು ಉಳಿದಿರುವಂತಹ ಒಂದು ವಾಕ್ಯಗಳನ್ನು ಸಹ ನಾವು ರಚಿಸಬೇಕಾಗಿರುವಂಥದ್ದು ಆಗಿದೆ ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳಿ ನೋಡೋಣ ಇಲ್ಲಿ ನೋಡಿ ಬಾಲಕ ಅಂತ ಕೊಟ್ಟಿದ್ದಾರೆ ಪಾಠ ಅಂತ ಕೊಟ್ಟಿದ್ದಾರೆ ಓದಿದನು ಓದುತ್ತಿದ್ದಾನೆ ಓದುವನು ನಾವು ಇಲ್ಲಿ ಮೇಲೆ ಯಾವ ರೀತಿಯಾಗಿ ಅವರು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡಿದೆವು ಇಲ್ಲಿ ಅದೇ ಒಂದು ರೀತಿಯಾಗಿ ನಾವು ಸಹ ರಚಿಸಿದಾಗ ಯಾವ ರೀತಿ ಬರುತ್ತೆ ನೋಡಿ ಇಲ್ಲಿ ಬಾಲಕ ಪಾಠ ಓದಿದನು ಇಲ್ಲಿ ಬಾಲಕ ಪಾಠ ಓದಿದನು ಅನ್ನೋದು ಬರುವಂಥದ್ದು ಈಗ ಎರಡನೇದು ನೋಡಿ ಎರಡನೇದು ಯಾವ್ದು ಬರುತ್ತೆ ಬಾಲಕ ಪಾಠ ಓದುತ್ತಿದ್ದಾನೆ ಬಾಲಕ ಪಾಠ ಓದುತ್ತಿದ್ದಾನೆ ಅನ್ನೋದನ್ನು ಬರೆದ್ಕೊಂಡೆ ನೆಕ್ಸ್ಟು ಬಾಲಕ ಪಾಠ ಓದುವನು ಇಲ್ಲಿ ಬಾಲಕ ಪಾಠ ಓದುವನು ಅನ್ನೋದನ್ನು ಬರೆದುಕೊಂಡಿದೆ ಹೀಗೆ ಈ ರೀತಿಯಾಗಿ ನಾವು ಬರೆದೇವೆ ಇನ್ನೂ ಒಂದು ಎಕ್ಸಾಂಪಲ್ ಕೊಟ್ಟಿರುವಂಥದ್ದಾಗಿದೆ ಅದನ್ನು ನೋಡೋಣ ಇಲ್ಲಿ ಬಾಲಕಿ ಹಾಡು ಇಲ್ಲಿ ಹಾಡಿದಳು ಹಾಡುತ್ತಿದ್ದಾಳೆ ಹಾಡುಗಳು ಇದನ್ನು ಇದನ್ನ ಇದೇ ರೀತಿಯಾಗಿ ರಚಿಸಿಕೊಂಡು ಬಂದಾಗ ಮೊದಲನೇದಾಗಿ ಬರುವಂಥದ್ದು ಬಾಲಕಿ ಹಾಡು ಹಾಡಿದಳು ಬರುವಂಥದ್ದು ಇನ್ನು ಎರಡನೇದು ನೋಡಿ ಗೆಸ್ ಮಾಡಿ ಬಾಲಕಿ ಹಾಡು ಹಾಡುತ್ತಿದ್ದಾಳೆ ಬರುವಂಥದ್ದಾಗಿ ನೆಕ್ಸ್ಟ್ ಮೂರನೇದಾಗಿ ಬಾಲಕಿ ಹಾಡು ಹಾಡುವಳು ಬರುವಂಥದ್ದು ಈ ರೀತಿ ವಾಕ್ಯವನ್ನು ನಾವು ರಚನೆ ಮಾಡಿರುವಂಥದ್ದು ಆಗಿದೆ ಅಭ್ಯಾಸ ಹನ್ನೆರಡನ್ನ ನಾವು ಈ ರೀತಿಯಾಗಿ ಉತ್ತರಿಸಿಕೊಂಡು ಬರಬಹುದಾಗಿರುವಂಥದ್ದು ಇನ್ನು ಅಭ್ಯಾಸ ಹದಿಮೂರರಲ್ಲಿ ಏನು ಕೇಳಿದ್ದಾರೆ ಅಂತ ಹೇಳಿ ನೋಡೋಣ ಅಭ್ಯಾಸ ಹದಿಮೂರರಲ್ಲಿ ಕೆಳಗಿನ ಅಕ್ಷರಗಳನ್ನು ಬಳಸಿಕೊಂಡು ಪದಗಳನ್ನು ರಚಿಸೋಣ ಅಂತ ಇರುವಂಥದ್ದು ಇಲ್ಲಿ ಅಕ್ಷರಗಳನ್ನು ಕೊಟ್ಟಿದ್ದಾರೆ ಆ ಅಕ್ಷರಗಳನ್ನ ಬಳಸಿಕೊಂಡು ಪದಗಳನ್ನು ಇಲ್ಲಿ ರಚಿಸಬೇಕಾಗಿರುವಂಥದ್ದು ಆಗಿದೆ ಏನು ಕೊಟ್ಟಿದ್ದಾರೆ ಇಲ್ಲಿ ಅಕ್ಷರಗಳನ್ನ ನೀವು ಗಮನಿಸ್ತಾ ಇದೆ ವಿವಿಧ ರೀತಿಯಾಗಿರುವಂಥ ಅಕ್ಷರಗಳು ಮಜ ಟಳ ಇ ನಾದ ಈ ರೀತಿ ಅಕ್ಷರಗಳನ್ನು ಕೊಟ್ಟಿದ್ದಾರೆ ಇವುಗಳನ್ನು ನೀವು ಒಂದು ಸಾರಿ ಪಾಸ್ ಮಾಡಿಕೊಂಡು ನೋಡ್ಕೊಳ್ಬೋದಾಗಿರೋದು ಈ ಅಕ್ಷರಗಳನ್ನು ಬಳಸಿಕೊಂಡು ಪದಗಳನ್ನು ರಚಿಸಬೇಕಾಗಿರುವಂಥದ್ದು ನಿಮಗೆ ಬೇಕಾ ಇಲ್ಲಿ ಬಂದಿರುವಂಥ ಅಕ್ಷರಗಳು ಬಳಸಿಕೊಂಡು ಯಾವುದೇ ರೀತಿಯಾಗಿರುವಂಥ ಪದಗಳನ್ನು ಸಹ ನೀವು ಇಲ್ಲಿ ರಚಿಸಿಕೊಂಡು ಬರ್ಬೋದಾಗಿರುವಂಥದ್ದು ಆಗಿದೆ ಹೇಗೆ ರಚಿಸೋಣ ಕೆಲವೊಂದಿಷ್ಟು ಪದಗಳನ್ನು ಇಲ್ಲಿ ಪ್ರಾಕ್ಟೀಸ್ಗಾಗಿ ರಚಿಸೋಣ ನೀವು ಸಹ ಈ ಒಂದು ಇದರಲ್ಲಿ ಇರುವಂಥದ್ದನ್ನು ವಿವಿಧ ರೀತಿಯಾಗಿರುವಂಥ ಅಕ್ಷರಗಳನ್ನು ಗಮನಿಸಿ ನಿಮ್ಮದೇ ಆಗಿರುವಂಥ ಪದಗಳನ್ನು ರಚಿಸಿ ನಾವು ಇಲ್ಲಿ ಎಕ್ಸಾಂಪಲ್ ಆಗಿ ಕೆಲವೊಂದಿಷ್ಟು ಪದಗಳನ್ನು ಇಲ್ಲಿ ರಚಿಸಿರುವಂಥದ್ದು ನೋಡೋಣ ಮರ ಬನ ಕದ ದಳ ಕಸ ಮ ವರ ಪರ ಸರ ಹಣ ಆಲದ ಮರ ಬಳಪ ಚಮಚ ದಡ ಪರಜನ ಗರಗಸ ಜನಪದ ವಚನ ಬಡವ ಜನಕ ಹಣದ ದಮನ ನರಕ ಮಸಣ ಪಯಣ ಮಗದ ನಯನ ಕಣಜ ಅಂತ ಹೇಳಿ ಈ ರೀತಿಯಾಗಿ ನಾವು ಇಲ್ಲಿ ರಚಿಸಿರುವಂಥ ಪದಗಳನ್ನು ನೀವು ನೋಡ್ತಾ ಇದ್ದೀರಿ ಇವಿಷ್ಟೇ ಅಂತಲ್ಲ ನಿಮಗೆ ಇವುಗಳಲ್ಲಿ ಯಾವ್ಯಾವೆಲ್ಲ ಪದಗಳು ಕಂಡು ಬರ್ತವೆ ನಿಮ್ಮದೇ ಆಗಿರುವಂಥ ಪದಗಳನ್ನು ಇಲ್ಲಿ ಆಯ್ಕೆ ಮಾಡಿ ಉತ್ತರಿಸಿಕೊಂಡು ಬರಬಹುದಾಗಿರುವಂಥದ್ದು ಇಲ್ಲಿ ಎಕ್ಸಾಂಪಲ್ ಆಗಿ ಇವಿಷ್ಟು ಪದಗಳನ್ನು ನಾವು ಗಮನಿಸಿಕೊಂಡು ಬಂದ್ವಿ ಇನ್ನು ಅಭ್ಯಾಸ ಹದಿನಾಲ್ಕರಲ್ಲಿ ಏನು ಕೇಳಿದ್ದಾರೆ ಅಂತ ಹೇಳಿ ನೋಡೋಣ ಅಭ್ಯಾಸ ಹದಿನಾಲ್ಕರಲ್ಲಿ ಪಟ್ಟಿಯಲ್ಲಿರುವ ಪದಗಳನ್ನು ಬಳಸಿಕೊಂಡು ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸೋಣ ಇಲ್ಲಿ ಪಟ್ಟಿಯಲ್ಲಿ ಪದಗಳನ್ನು ಬಳಸಿಕೊಂಡು ಒಂದು ವಾಕ್ಯವನ್ನು ಅರ್ಥಪೂರ್ಣವಾಗಿರುವಂಥ ವಾಕ್ಯಗಳನ್ನು ಇಲ್ಲಿ ರಚಿಸಬೇಕಾಗಿರುವಂಥದ್ದು ಆಗಿದೆ ಏನು ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇದ್ದಾರೆ ಗುಲಾಬಿ ಮುಡಿದಳು ಹೊರಟರು ಹೋಗಲಿಲ್ಲ ರವಿ ಶಾಲೆಗೆ ಪ್ರವಾಸಕ್ಕೆ ಮಕ್ಕಳು ಊರಿಗೆ ನೀನು ಹೋಗುವೆಯ ಕಮಲೆಯು ಈ ರೀತಿಯಾಗಿ ಕೊಟ್ಟಿರುವಂಥದ್ದು ಈ ಪಟ್ಟಿಯಲ್ಲಿರುವಂಥ ಪದಗಳನ್ನು ಬಳಸಿಕೊಂಡು ಒಂದು ಅರ್ಥಪೂರ್ಣ ವಾಕ್ಯಗಳನ್ನು ಇಲ್ಲಿ ರಚಿಸಬೇಕಾಗಿರುವಂಥದ್ದು ಇಲ್ಲಿ ನೋಡೋಣ ಅರ್ಥಪೂರ್ಣ ವಾಕ್ಯಗಳು ಯಾವ ರೀತಿಯಾಗಿ ರಚನೆ ಆಗ್ತವೆ ಅಂದಾಗ ಇಲ್ಲಿ ಮೊದಲನೇದಾಗಿ ಕಮಲೆಯು ಗುಲಾಬಿ ಮುಡಿದಳು ಇಲ್ಲಿ ಕಮಲೆಯು ಅಂತಿರುವಂಥದ್ದು ಅವಳು ಏನು ಮಾಡ್ತಾ ಇದೆ ಗುಲಾಬಿ ಮುಡಿದಳು ಕಮಲೆಯು ಗುಲಾಬಿ ಮುಡಿದಳು ಅನ್ನೋದನ್ನು ರಚಿಸಿದೆ ಇನ್ನೂ ಒಂದು ಎರಡನೇದಾಗಿ ನೋಡೋಣ ಮಕ್ಕಳು ಪ್ರವಾಸಕ್ಕೆ ಹೊರಟರು ಇಲ್ಲಿ ಮಕ್ಕಳು ಇದೆ ಇಲ್ಲಿ ನೋಡಿ ಪ್ರವಾಸಕ್ಕೆ ಹೊರಟರು ಬರುವಂಥದ್ದು ಇನ್ನೂ ಒಂದು ನೋಡೋಣ ನೀನು ಊರಿಗೆ ಹೋಗುವೆಯಾ ಇಲ್ಲಿ ನೀನು ಊರಿಗೆ ಹೋಗುವೆಯಾ ಅನ್ನೋದು ಬಂದಿದೆ ಇನ್ನೂ ಒಂದು ನೋಡೋಣ ರವಿ ಶಾಲೆಗೆ ಹೋಗಲಿಲ್ಲ ಇಲ್ಲಿ ರವಿ ಅನ್ನೋದಿದೆ ಶಾಲೆಗೆ ಹೋಗಲಿಲ್ಲ ಈ ರೀತಿ ನಾವು ಈ ಒಂದು ಪಟ್ಟಿಯಲ್ಲಿರುವಂಥ ಪದಗಳನ್ನು ಬಳಸಿಕೊಂಡು ಅರ್ಥಪೂರ್ಣವಾಗಿರುವಂಥ ವಾಕ್ಯಗಳನ್ನು ರಚಿಸಬಹುದಾಗಿರುವಂಥದ್ದು ಆಗಿದೆ ಈ ಒಂದು ಹದಿನಾಲ್ಕನೇ ಅಭ್ಯಾಸಕ್ಕೆ ಈ ರೀತಿಯಾಗಿ ಉತ್ತರಿಸುವಂಥದ್ದು ನೆಕ್ಸ್ಟ್ ಮುಂದಿನ ಅಭ್ಯಾಸವನ್ನು ನೋಡೋಣ ಹದಿನೈದನೇ ಅಭ್ಯಾಸದಲ್ಲಿ ಏನು ಕೇಳಿದಾರೆ ಅಂದಾಗ ಈ ಕೆಳಗಿನ ಒಗಟುಗಳಿಗೆ ಚಿತ್ರಗಳ ಸಹಾಯದಿಂದ ಉತ್ತರಗಳನ್ನು ಬರೆಯೋಣ ಇಲ್ಲಿ ಚಿತ್ರಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಇಲ್ಲಿ ಮೆಣಸಿನಕಾಯಿ ಚಿತ್ರ ಇದೆ ಬದನೆಕಾಯಿ ಕುಂಬಳಕಾಯಿ ಈರುಳ್ಳಿ ಮುಲ್ಲಂಗಿ ಚಿತ್ರ ಇರುವಂಥದ್ದು ಆಗಿದೆ ಈ ಚಿತ್ರಗಳನ್ನು ಗಮನಿಸಿ ಈ ಗಮನಿಸಿ ಏನು ಮಾಡಬೇಕಾಗಿರುವಂಥದ್ದು ಒಗಟುಗಳಿಗೆ ಚಿತ್ರಗಳ ಸಹಾಯದಿಂದ ಉತ್ತರವನ್ನು ಬರಿಬೇಕಾಗಿರುವಂಥದ್ದು ಇಲ್ಲಿ ಕೆಳಗಡೆ ಒಗಟುಗಳನ್ನು ಕೊಟ್ಟಿದ್ದಾರೆ ಆ ಒಗಟುಗಳಿಗೆ ಉತ್ತರವನ್ನು ಬರಿಬೇಕಾಗಿರುವಂಥದ್ದು ಆಗಿದೆ ನೋಡಿ ಮೊದಲನೇ ಒಗಟು ಒಂದು ಕೊಂಬಿನ ಗೂಳಿ ಅದರ ತಲೆಯೆಲ್ಲ ಮುಳ್ಳು ಅಂತ ಹೇಳಿರುವಂಥದ್ದು ಇಲ್ಲಿ ಒಂದು ಕೊಂಬಿನ ಗೂಳಿ ಅಂತ ಹೇಳಿಕೊಟ್ಟಿದೆ ಇಲ್ಲಿ ಒಂದು ಗೂಳಿ ಇರುವಂಥದ್ದು ಒಂದೇ ಕೊಂಬಿನ ಗೂಳಿ ಇರುವಂಥದ್ದು ಅದಕ್ಕೇನಾಗಿದೆ ತಲೆಯೆಲ್ಲ ಮುಳ್ಳಿರುವಂಥದ್ದು ತಲೆಯೆಲ್ಲ ಮುಳ್ಳು ಇರುವಂಥದ್ದು ಈ ನಾಲ್ಕು ಚಿತ್ರಗಳಲ್ಲಿ ಗಮನಿಸಿದಾಗ ನಾವು ಯಾವುದಕ್ಕೆ ಕಾಣಿಸ್ತದೆ ಬದನೆಕಾಯಿ ಕಾಣಿಸ್ತದೆ ಒಂದೇ ಕೊಂಬು ಕಾಣಿಸುವಂಥದ್ದಾಗಿದೆ ಇಲ್ಲಿ ತಲೆಯೆಲ್ಲ ಮುಳ್ಳುಗಳು ಇರುವಂಥದ್ದಾಗಿದೆ ಹಾಗಾಗಿ ಸರಿಯಾಗಿರುವಂಥ ಉತ್ತರ ಬರುವಂಥದ್ದು ಬದನೆಕಾಯಿ ಇಲ್ಲಿ ಒಂದು ಕೊಂಬಿನ ಗೂಡಿ ಅದರ ತಲೆಯೆಲ್ಲ ಮುಳ್ಳು ಅನ್ನುವಂಥದ್ದು ಬಂದಿದೆ ನೆಕ್ಸ್ಟು ಎರಡನೇ ನೋಡೋಣ ಬಿಳಿ ಕುದುರೆಗೆ ಹಸಿರು ಬಾಲ ಅಂತ ಹೇಳಿಕೊಟ್ಟಿದ್ದು ಬಿಳಿ ಕುದುರೆ ಕುದುರೆ ಯಾವ ರೀತಿಯಾಗಿದೆ ಬಿಳಿಯದಾಗಿದೆ ಅದಕ್ಕೆ ಬಾಲ ಯಾವ ರೀತಿಯಾಗಿದೆ ಹಸಿರು ಆಗಿದೆ ಇಲ್ಲಿ ಬಿಳಿ ಕುದುರೆ ಬರುವಂಥದ್ದು ಇಲ್ಲಿ ಮುಲ್ಲಂಗಿಯನ್ನು ನಾವು ಗಮನಿಸ್ತೇವೆ ಬಿಳಿ ಕುದುರೆ ಕಾಣಿಸ್ತಾ ಇದೆ ಇಲ್ಲಿ ಹಸಿರು ಬಾಲಗಳು ಕಾಣಿಸ್ತಾ ಇರುವಂಥದ್ದು ಆಗಿದೆ ಹಸಿರು ಎಲೆ ರೀತಿಯಲ್ಲಿ ಇರುವಂಥದ್ದನ್ನು ನಾವು ನೋಡ್ತೇವೆ ಹಾಗಾಗಿ ಸರಿಯಾಗಿರುವಂಥ ಉತ್ತರ ಮುಲ್ಲಂಗಿ ಬರುವಂಥದ್ದಾಗಿದೆ ನೆಕ್ಸ್ಟ್ ಮುಂದಿನ ಒಂದು ನೋಡೋಣ ಹಸಿರು ಮುಖಕ್ಕೆ ವಿಪರೀತ ಕೋಪ ಕೋಪ ಮಾಡಿಕೊಳ್ಳದೆ ನಾನು ಯಾರೆಂದು ಹೇಳು ಇಲ್ಲಿ ಹಸಿರು ಮುಖ ಇದೆ ವಿಪರೀತ ಕೋಪ ಕೋಪ ಮಾಡಿಕೊಳ್ಳದೆ ನಾನು ಯಾರೆಂದು ಹೇಳು ಅಂತೇಳಿ ಇರುವಂಥದ್ದು ಇಲ್ಲಿ ಮುಖ ಹಸಿರಾಗಿರುತ್ತದೆ ಕೋಪ ಯಾವ್ದನ್ನು ನೋಡಿದರೆ ಜಾಸ್ತಿ ಕೋಪ ಬರುವಂಥದ್ದು ಇಲ್ಲಿ ನೋಡಿ ಮೆಣಸಿನಕಾಯಿ ಇರುವಂಥದ್ದು ಇದು ಮೆಣಸಿನಕಾಯಿ ವಿಪರೀತ ಕೋಪ ಇದನ್ನ ಬಾಯಲ್ಲಿ ಹಾಕಿದರೆ ಖಾರ ಹತ್ತುವಂಥದ್ದು ಕೋಪ ಬರುವಂತದ್ದಾಗಿರುವಂಥದ್ದಾಗಿರ್ತದೆ ಹಾಗಾಗಿ ಹಸಿರು ಮುಖಕ್ಕೆ ವಿಪರೀತ ಕೋಪ ಕೋಪ ಮಾಡಿಕೊಳ್ಳದೆ ನಾನು ಯಾರು ಹೇಳಂದಾಗ ಮೆಣಸಿನಕಾಯಿ ಇರುವಂಥದ್ದು ಆಗಿದೆ ಇನ್ನು ಮುಂದಿನ ಪದವನ್ನು ನೋಡೋಣ ಹಗ್ಗ ಹಾಸಿದೆ ಕೋಣ ಮಲಗಿದೆ ಇಲ್ಲಿ ಹಗ್ಗ ಹಾಸಿದೆ ಕೋಣ ಮಲಗಿದೆ ಅಂತ ಹೇಳಂದಾಗ ಸರಿಯಾಗಿರುವಂಥ ಉತ್ತರ ಬರುವಂಥದ್ದು ಕುಂಬಳಕಾಯಿ ಮತ್ತು ಅದರ ಬಳ್ಳಿ ಬರುವಂಥದ್ದು ಆಗಿದೆ ಇಲ್ಲಿ ಕುಂಬಳಕಾಯಿ ನೋಡ್ತಾ ಇದ್ರೆ ನೀವು ಕುಂಬಳಕಾಯಿ ಉದ್ದ ಹಗ್ಗದ ರೀತಿಯಲ್ಲಿ ಅದರ ಬಳ್ಳಿ ಇರುವಂಥದ್ದು ಅದರ ಮೇಲೆ ಕುಂಬಳಕಾಯಿ ಆಗುವಂಥದ್ದಾಗಿರ್ತದೆ ಹಗ್ಗ ಹಾಸಿದೆ ಕೋಣ ಮಲಗಿದೆ ಅನ್ನುವಂಥದ್ದು ಬರುವಂಥದ್ದಾಗಿದೆ ಇನ್ನು ಒಂದು ನೋಡೋಣ ಅಂಗಡಿಯಿಂದ ತರೋದು ಮುಂದಿಟ್ಟುಕೊಂಡು ಅಳೋದು ಇಲ್ಲಿ ಸಾಮಾನ್ಯವಾಗಿ ಅಂಗಡಿಯಿಂದ ತಂದು ಅಳುವಂಥದ್ದು ಯಾವುದಂದಾಗ ನೀವು ಈರುಳ್ಳಿಯನ್ನು ಗಮನಿಸ್ತಾ ಇದ್ದೀರಿ ಈರುಳ್ಳಿ ಏನಾಗಿರ್ತದೆ ಇದು ಕಟ್ ಮಾಡ್ತಾ ಇರುವಂಥ ಸನ್ನಿವೇಶದಲ್ಲಿ ಕಣ್ಣೀರು ತರಿಸುವಂಥದ್ದು ಆಗಿರುವಂಥದ್ದಾಗಿರ್ತದೆ ಹಾಗಾಗಿ ಅಂಗಡಿಯಿಂದ ತರೋದು ಮುಂದಿಟ್ಟುಕೊಂಡು ಅಳೋದು ಅನ್ನೋದು ಈರುಳ್ಳಿ ಆಗಿದೆ ಇವಿಷ್ಟು ಅಭ್ಯಾಸ ಹದಿನೈದರಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆಗಳಾಗಿರುವಂಥದ್ದು ಇತರ ವಿಡಿಯೋಗಳು ಇತರ ವಿಷಯದ ಮತ್ತು ಇತರ ಅಭ್ಯಾಸ ಹಳೆಯ ವಿಡಿಯೋಗಳು ವೀಕ್ಷಿಸಿದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ವಿಡಿಯೋಗಳ ಪ್ಲೇ ಲಿಸ್ಟ್ ಇರುವಂಥದ್ದು ಆ ಪ್ಲೇ ಲಿಸ್ಟ್ ಮೂಲಕ ಎಲ್ಲ ವಿಡಿಯೋಗಳನ್ನು ಸಹ ನೀವು ವೀಕ್ಷಿಸಿಕೊಂಡು ಬರುವುದಾಗಿರುವಂಥದ್ದು ನೆಕ್ಸ್ಟು ವಿಡಿಯೋದಲ್ಲಿ ಯಾವ ವಿಷಯಕ್ಕೆ ಸಂಬಂಧಿಸಿದಂತೆ ಚರ್ಚೆ ಮಾಡೋಣ ಅನ್ನೋದನ್ನು ಸಹ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು